ಯಾವ ಕಾರಣಕ್ಕೆ ವರ್ಗಾವಣೆ ಮಾಡಿದ್ರು ಅನ್ನೋದು ಮುಖ್ಯ ಕಾರಣಕ್ಕೆ ವರ್ಗ ಮಾಡಿದ್ರು ಸಾರಿಗೆ ಸಚಿವರ್ಗಾವಣೆ ಮಾಡಿದಿರಿ ಸ್ವಾಮಿ ಈಗ ಸಾರಿಗೆ ಸಚಿವ ಉತ್ತರ ಕೊಡ್ತಾರೆ ಮಂತ್ರಿಗಳು ಅಲ್ಲಿ ಮಂತ್ರಿಗಳಿದ್ದಾರೆ ಅವರು ಉತ್ತರ ಕೊಡ್ತಾರೆ ಮಾರೆ ಅವ್ರಿಗೆ ಜಾಗದಲ್ಲಿ ಅಲ್ಲಿ ಅವ್ರು ಕೊಡ್ತಾರೆ ಕೊಡ್ತಾರೆ ಹೇಳ್ತೀನಿ ಕೂತ್ಕೊಳ್ರಿ ಸಸ್ಪೆಂಡ್ ಮಾಡಿದ್ರೆ ಹೇಳ್ತೀನಿ ನೀವು ಗೊತ್ತು ಊರಿಗೆ ಗೊತ್ತಿದೆ ನನಗೆ ಒಂದು ನಾರ್ಮಲ್ ಟ್ರಾನ್ಸ್ಫರ್ ನ ಮಂತ್ರಿಗಳಿಗೆ ಉತ್ತರ ಕೊಡ್ತಾರೆ ಸಾರಿಗೆ ಸಚಿವರು ಶಾಸಕರುಗಳು ರಾಜಕೀಯ ಸಮಸ್ಯೆ ಬರ್ತದೆ ಹೇಳ್ತಾ ಇದ್ದಾರಲ್ಲ ಇಲ್ಲಿ ಪ್ರಶ್ನೆ ಅದಕ್ಕೂ ಉತ್ತರ ಕೊಡ್ತೀನಿ ಅದಕ್ಕೂ ಉತ್ತರ ನೋಡಿ ಈಗ ಇದು ಅದಕ್ಕೆ ಎಲ್ಲ ವಿಚಾರ ನಿಮ್ಮ ಪ್ರಶ್ನೆಗೆ ಅವರು ಸಾರಿಗೆ ಉತ್ತರ ಕೊಡ್ತಾರೆ ಟ್ರೀಟ್ಮೆಂಟ್ ಸಾರಿಗೆ ಸಚಿವ ಉತ್ತರ ಕೊಡ್ತಾರೆ ಅದಕ್ಕೆ ಈಗ ಸಚಿವರಿದ್ದಾರೆ ಮಾನ್ಯ ಅಧ್ಯಕ್ಷರೇ ನನ್ನ ಬಗ್ಗೆ ಪ್ರಶ್ನೆ ಇರೋದ್ರಿಂದ ನಾನು ಒಂದು ನಿಮಿಷ ಹೇಳ್ಬೇಕಲ್ಲ ಮಾತಾಡಿ ಇನ್ನು ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಮಾತಾಡಿ ಈಗ ಇನ್ನು ಪ್ರಾರಂಭ ಮಾಡಿದ್ದೀನಿ ಯಾವ ಕಾರಣಕ್ಕೋಸ್ಕರವಾಗಿ ಅವನ್ನ ವರ್ಗಾವಣೆ ಮಾಡ್ಲಿಕ್ಕೆ ಹೇಳಿದ್ರು ಯಾರೋ ಹೆಣ್ಣು ಮಗಳ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ್ರು ದೂರು ಬಂದಿತ್ತು ಅದಕ್ಕೋಸ್ಕರವಾಗಿ ವರ್ಗಾವಣೆ ಮಾಡೋಕ್ಕೆ ಹೇಳಿದ್ದು ಅಂತ ನೀವು ಹೇಳ್ತಾ ಇರೋದು ಅಧ್ಯಕ್ಷರೇ ಈಗ ಬೆಳಗ್ಗೆ ಯಾರಪ್ಪ ಅಲ್ಲಿ ಯಾರು ನಾಗರಾಜು ಅಂತ ಯಾರು ನಾವು ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಬೆಳಗ್ಗೆ KSRTC DC ನಾಗರಾಜು ಈಗ ಅವ್ರು ಕೊಟ್ಟಿರೋ ಹೇಳಿಕೆ ವರ್ಗಾವಣೆಗೊಂಡಿದ್ದು ಸಚಿವರ ವಿಚಾರಕ್ಕೆ ಇತ್ತು ಅವರೇ ಹೋಲ್ಡ್ ಮಾಡಿ ಅಂತ ಹೇಳಿದರು ಅಷ್ಟರಲ್ಲಿ ಯಾವ ವಿಚಾರದಲ್ಲಿ ಜಗದೀಶ್ರವರು ಈ ರೀತಿ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ರು ಗೊತ್ತಿಲ್ಲ ಲೇಡೀಸ್ ವಿಚಾರವಾಗಿ ಏನು ಹೇಳಿದರೋ ಅದು ಖಂಡಿತ ಸುಳ್ಳು ಅಂತ ಈಗ ಅವ್ರ ಹೇಳಿಕೆ ಕೊಟ್ಟವರೇ ಅದು ನಡೆದೇ ಇಲ್ಲ ಪ್ರಕರಣ ಅಂತೇಳಿ ಆ ಕಂಡಕ್ಟ್ರ್ ಮೇಲೆ ಏನು ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಆ ಒಂದು ಪ್ರಯಾಣ ಮಾಡ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ ಅಂತೇಳಿ ಕಂಪ್ಲೇಂಟ್ ಬಂತು ಅದಕ್ಕೋಸ್ಕರವಾಗಿ ಅವ್ರನ್ನ ವರ್ಗಾವಣೆ ಮಾಡಲಿಕ್ಕೆ ಹೇಳ್ತಾರೆ ADMD ಸಾಹೇಬ್ನನ್ನು ನಾನು ಏಕಾಏಕಿ ವರ್ಗಾವಣೆ ಮಾಡಲು ಕಾರಣ ಏನು ಎಂದು ಕೇಳಿರುತ್ತೇನೆ ಅವರು ನನಗೆ ಗೊತ್ತಿಲ್ಲ ನನಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಆದೇಶ ಎಂದು ತಿಳಿಸಿರುತ್ತಾರೆ ನಂತರ ನಾನು ವಿಭಾಗೀಯ ನಿಯಂತ್ರಣ ಕಾರ್ಯಗಳನ್ನು ದೂರವಾಣಿ ಮುಖಾಂತರ ಕೇಳಲಾಗಿ ಅವರು ನಾಗಮಂಗಲ ತಾಲೂಕಿನ ಶಾಸಕರು ಮತ್ತು ಕೃಷಿ ಸಚಿವರಾದ ಚರುವರಾಯಸ್ವಾಮಿಯವರ ಆದೇಶದ ಮೇರೆಗೆ ನಿಮ್ಮನ್ನು ವರ್ಗಾವಣೆ ಮಾಡಿರುತ್ತೇನೆ ಎಂದು ತಿಳಿಸಿರುತ್ತಾರೆ ಇದನ್ನು ಅವನು ಲೆಟ್ರ್ ಬರೆದಿರೋದು ನಮ್ಮ KSRTCಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಬರೆದಿರೋ ಲೆಟ್ರ್ ಇದು ಡೆತ್ ನೋಟು ಅಂತಕ್ಕಂಥದ್ದು ಇಟ್ಕೊಂಡವರೆ ಅಲ್ಲಿರ್ತಕ್ಕಂಥ ಸಿಕ್ಕಿರತಕ್ಕಂಥದ್ದಲ್ಲಿ ಸ್ಥಳದಲ್ಲಿ ಅದಕ್ಕಾಗಿ ನನ್ನ ಮೇಲೆ ಸಚಿವರಿಗೆ ಯಾಕಿಷ್ಟು ಕೋಪವು ಎಂದು ತಿಳಿಯೋದು ಮಾನಸಿಕವಾಗಿ ನೊಂದು ಒತ್ತಡ ಮತ್ತು ಅವಮಾನ ತಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಕ್ಕೆ ಇದೆಲ್ಲ ಸ್ವಲ್ಪ ಎಲ್ಲ ಇದಾಗಿದೆ ಅಧ್ಯಕ್ಷರೇ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಶಾಸಕರೇ ನೇರ ಹೊಣೆ ಎಂಬುದನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ ಅಂತೇಳಿ ನಮ್ಮ KSRTC MD ಅವರಿಗೆ ಬರೆದಿರತಕ್ಕಂಥ ಕೊನೆಯ ಡೆತ್ ದೊಡ್ಡ ಇದು ಪಾಯ್ಸನ್ ತಗೊಂಡಾಗ ಬರ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನನ್ನ ಪ್ರಶ್ನೆ ಪತ್ರಿಕೆಗಳಲ್ಲೂ ಬಂದಿದೆ ವಿಷಯ ಇಲ್ಲಿ ಹೇಳಂದಲ್ಲ ಮೊದಲೇ ಪಂಚಾಯತಿಯ ಚುನಾವಣೆಗಳು ಇವತ್ತು ರಾಜಕಾರಣ ಎಲ್ಲಿಗೆ ಬಂದಿದೆ ಗೊತ್ತಿದೆ ನಮಗೆ ಯಾವ ರೀತಿ ನಡೀತಿದೆ ಇಲ್ಲಿ ಅಧ್ಯಕ್ಷರೇ ಇಲ್ಲಿ ಅದಕ್ಕೆ ಬಂದೆ ಇಲ್ಲ ನಾನು ಪ್ರಾರಂಭ ಮಾಡಿದ ವಿಷಯ ನೀವು ಮತ್ತಿನ್ಯಾವಾಗಲೂ ಕೊಟ್ಟಾಗಲ್ಲ ಒಂದು ಸತ್ಯ ಪ್ರಶ್ನೆ ಅಧ್ಯಕ್ಷರೇ ಅದಕ್ಕೆ ಬಂದೆ ಇವತ್ತಿನ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣ ಈಗಾಗಲೇ
ಹಲವಾರು ರೀತಿಯ ದಾಖಲೆಗಳನ್ನು ಸಾಕ್ಷಿಗಳನ್ನು ಮರೆಮಾಡ್ತಕ್ಕಂಥ ಕೆಲಸ ನಿನ್ನೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ಸಾಯಂಕಾಲ 8 ಗಂಟೆಗೆ BJS ಆಸ್ಪತ್ರೆಗೆ ಬರ್ತೀನಿ ಅಂತಕ್ಕಂಥ ಸಂದೇಶ ಕೊಟ್ಟೆ. ಈ ಪ್ರಕರಣದ ಬಗ್ಗೆ ಗೊತ್ತಾಗಿ ರಾತ್ರಿ 1:30 ಗಂಟೆಗೆ ಕೊನೆಗೆ ಅಲ್ಲಿ ಜೀವದ ಮೇಲೆ ತೊಂದರೆ ಮೊದಲು ಡಾಕ್ಟ್ರು ಕೇಳಿದಾಗ ಸಮಸ್ಯೆ ಇಲ್ಲ ಅಂದರು ನನಗೆ. ಆಮೇಲೆ ಮತ್ತೆ ಸ್ವಲ್ಪ ಜೀವ ಕಪಾಯ ಇದೆ ಅಂತೇಳಿ 1:30 ಗಂಟೆ ರಾತ್ರಿನಲ್ಲಿ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ. ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೆ ಸರ್ ಇನ್ನೂ ಸತ್ತಿಲ್ಲ ಸರ್, ಅದಕ್ಕೆ ನಾವು FIR ಹಾಕಿಲ್ಲ ಅಂತಕ್ಕಂಥದ್ದು ನನಗೆ ಹೇಳ್ತಾರೆ. ಈ ವಿಷಯದಲ್ಲಿ ಇಲ್ಲಿ ನೇರವಾಗಿದೆ ಅವನು ಹೇಳಿದ್ದಾನೆ ವಿಷಯ ತಗೊಳ್ಳೋದಕ್ಕಿಂತ ಮುಂಚೆ. ಇಲ್ಲಿ ಪ್ರಶ್ನೆ, ಈ ಜಗದೀಶ್ ಏನಿದ್ದಾನೆ ಕಂಡಕ್ಟ್ರು ಕಮ್ ಡ್ರೈವರು, ಇವನು ಹೆಂಡತಿ ಗ್ರಾಮ ಪಂಚಾಯತಿ ಮೆಂಬರು, ಅಂತಕೆರೆ ಗ್ರಾಮ ಅಂತ ಯಾವುದೋ ಒಂದು ಗ್ರಾಮದ ಪಂಚಾಯತಿ ಮೆಂಬರು, ಅಲ್ಲ 12 ಜನ ಒಂದು ಪಕ್ಷದ ಸದಸ್ಯರುಗಳಿದ್ದಾರೆ. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಜನರಲ್ ಮೀಸಲಾತಿ ಬಂದಿದೆ, ಅದಕ್ಕೆ ಈ ಹಿಂಸೆಗಳನ್ನು ಶುರು ಮಾಡಿ ಅಲ್ಲಿ ಯಾರೋ ಒಬ್ಬ ಪುಡಾರಿಗಳಿರ್ತಾವಲ್ಲ ಅವ್ರನ್ನ ಬಿಟ್ಟು ಅವ್ರ ಮೇಲೆ ಒತ್ತಡ ಇದು ನಡೆಸ್ತಾ ಇರ್ತಕ್ಕಂಥದ್ದು. ಈ ಅವನ ಮೇಲೆ ಒತ್ತಡ ಹಾಕಿ ಈಗ ನೀನು ನಮ್ಮ ಪರ ಬಂದು ನೀನು ಹೆಂಡತಿ ಕಳಿಸ್ತಾ ಇದ್ದರೆ ಈಗ ನೀನು ವರ್ಗಾವಣೆ ಮಾಡಿಸ್ತೀವಿ ಅಂತೇಳಿ ಅದಕ್ಕೆ ಅವನು ಯಾರೋ ಹೆಣ್ಮಕ್ಳ ಮೇಲೆ ಅನುಚಿತವಾಗಿ ವರ್ತನೆ ಮಾಡ್ದ, ಈ ರೀತಿ ಒಂದು ಕಳಿಸ್ರ ಕಂಪ್ಲೇಂಟ್ ಕೊಟ್ಟರೋ ಕೊಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಅದು. ಈಗ ಅವ್ರು ಹೇಳಿದ್ದಾರೆ ಇಲ್ಲ ಆ ಥರ ಏನಾಗಿಲ್ಲ ಅಂತೇಳಿ ಮೇಲಿನ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ. ನೆನ್ನೆ ಸಾಯಂಕಾಲ ವರ್ಗಾವಣೆ ವಾಪಸ್ ಪಡೀತಾರೆ, ನೆನ್ನೆ ಸಾಯಂಕಾಲ ಆದೇಶ ಮಾಡ್ತಾರೆ. ಇದು ನಮ್ಮ ಸಾರಿಗೆ ಸಚಿವರು ಮಟ್ಟದವ್ರಿಗೆ ಆಗಿಲ್ಲ, ಇದು ಅಲ್ಲೇ ನಡೆದಿರೋದು ಜಿಲ್ಲೆಯೊಳಗೆ ಇದು ನಡೆದಿರ್ತಕ್ಕಂಥ ನಿಜವಾದ ಘಟನೆ. ಇಲ್ಲಿ ನನ್ನ ಪ್ರಶ್ನೆ, ಇದು ಒಂದು ವ್ಯಕ್ತಿ ಪ್ರಶ್ನೆ ಅಲ್ಲ, ಒಂದು ಪ್ರಕರಣದ ಪ್ರಶ್ನೆ ಅಲ್ಲ. ಇದು ಹಿಂದೆ ಹೇಳಿದೆ ನಾನು, ಒಬ್ಬ DYSP ಅಂತವನು ಆತ್ಮಹತ್ಯೆ ಶರಣಾದ ಸರ್ಕಾರದ ಕೆಲವು ಕಾರ್ಯವೈಖರಿಗಳಿಂದ. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿ ಯಾರು ಯಾರ ಮೇಲೆ? ಅದು ನಿಮ್ಮ ಮನೆ ಬರ ನೀವು ಮಾತಾಡ್ತೀರಿ, ನೀವು ಮಾತಾಡಬೇಕಾಗಿ ನನ್ನ ಯಾಕೆ ಹೇಳ್ತೀರಿ? ನೀವು ಇಲ್ಲಿ ಹಾಕಿದ್ರಿ ಮತ್ತೆ ನಾರಾಯಣ ಸ್ವಾಮಿ ಮಾತಾಡಕ್ ಆಗದೆ ಇದ್ಮೇಲೆ ನೀವ್ ಯಾಕ್ರಿ ಇದ್ರಿ? ನಾರಾಯಣ ಸ್ವಾಮಿ ಇಲ್ಲಿ ಜಾತಿ ಪ್ರಶ್ನೆ ಅಲ್ಲ, ಇಲ್ಲಿ ಆಗಿದ್ರೆ ರೈಸ್ ಮಾಡಿ ಅದ್ ಏನ್ ಬೇಕು ಆಕ್ಷನ್ ತಗೊಳ್ಳಿ. ಸರ್ಕಾರ ಕೊಟ್ಟವ್ರ ನಿಮ್ಗೆ ಹೆಸರು ಕೊಟ್ಟವ್ರಲ್ಲ ಮಾಡಿ ಆಕ್ಷನ್ ತಗೊಳ್ಳಿ. ಅವತ್ತು ತಿಳ್ಕೊತಿದ ಹೇಳಬೇಕಾಗಿತ್ತು, ಪ್ರಶ್ನೆ ಮಾಡಬೇಕಾಗಿತ್ತು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಡೆತ್ ನೋಟ್ ಬರೆದಿದ್ದಾನೆ, ಇದನ್ನು ಹುಡುಗಾಟಿಗೆಲ್ಲ ತೆಗೆದುಕೊಳ್ಳಕ್ ಆಗ್ತದ? ಡೆತ್ ನೋಟ್ ಬರೆದ್ರೋ ಬರ್ಸಿದ್ರೋ ಆಮೇಲೆ ಚರ್ಚೆ ಆಗ್ಲಿ ಅಣ್ಣ. ಅದಕ್ಕೆ ತನಿಖೆ ಆಗಬೇಕಲ್ಲ, ಚರ್ಚೆ ಅಲ್ಲಪ್ಪ ನೋಟ್ ಮಾಡಿ. ಮಂತ್ರಿಗಳಿದ್ದಾರೆ, ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ನೀವು ಮಾತಾಡ್ತಾ